ಉತ್ತರ ಕರ್ನಾಟಕದ ಕಡೆ ಒಂದು ಜನರ ನಂಬಿಕೆ ಇದೆ. ಕೋರ್ಟು ಆಸ್ಪತ್ರೆ ಮನೆತನಗಳು ಒಡೆದೋಗ್ತವೆ ಅಂತ ಹೇಳ್ತಾರೆ. ಒಂದು ಮನೆಯ ಒಂದು ಕುಟುಂಬದ ಆರ್ಥಿಕ ಸ್ಥಿತಿಯನ್ನ ಪಾತಾಳಕ್ಕಿಳಿಸೋದು ಎರಡು ವಿಷಯ. ಕೋರ್ಟ್ ಕೇಸಿಗೆ ಬಿದ್ದುಬಿಟ್ರೆ ಆಸ್ಪತ್ರೆಗೆ ಎಡತಾಕೋದಕ್ಕೆ ಶುರು ಮಾಡ್ತಾರೆ. ಕೊರೋನಾ ಟೈಮ್ನಲ್ಲಿ ಡಿಸ್ಕಸ್ ಆಗಬೇಕಾಗಿರುವ ಮತ್ತೊಂದು ವಿಷಯ ಹಣಕಾಸಿನದು. ಇವತ್ತು ಸೋಂಕಿತರ ಪತ್ತೆಯಾಗ್ತಾ ಇರುವ ರೀತಿ ನೋಡಿದ್ರೆ ಬಹುತೇಕರ ಮನಸ್ಸಿನಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಇವತ್ತಲ್ಲ ನಾಳೆ ನನಗೂ ಬರ್ತಿದು ಅಂತ. ಹಾಗಾದ್ರೆ ನಿಮ್ಮ ಅಕೌಂಟ್ನಲ್ಲಿ ಎಷ್ಟು ದುಡ್ಡು ಇಟ್ಕೊಂಡಿರಬೇಕು? ಪೂರ್ತಿ ಖರ್ಚು ಸರ್ಕಾರನೇ ನೋಡ್ಕೊಳ್ಳುತ್ತಂತೆ, ಹೌದಾ? ಸರ್ಕಾರ ಯಾವುದಕ್ಕೆ ಖರ್ಚು ಮಾಡುತ್ತೆ, ಯಾವುದಕ್ಕೆ ನೀವು ನಿಮ್ಮ ಜೇಬಿನಿಂದ ಖರ್ಚು ಮಾಡಬೇಕಾಗಿ ಬರುತ್ತೆ? ಇಂಥ ಟೈಮ್ನಲ್ಲಿ ಕೋವಿಡ್-19 ಇನ್ಶೂರೆನ್ಸ್ಗಳು ಬಂದಿದೆಯಲ್ಲ, ಅದನ್ನು ಮಾಡಿಸ್ಕೊಳ್ಳೋದು ಸೇಫಾ? ಕೊರೋನಾ ಕಾಲದ ಹಣಕಾಸಿಗೆ ಸಂಬಂಧಪಟ್ಟಂತ ಒಂದಷ್ಟು ಅತ್ಯಂತ ಉಪಯುಕ್ತ ಮಾಹಿತಿ ಕೊಡ್ತಾ ಇದೆ. ಖರ್ಚು ಎಷ್ಟಾಗುತ್ತೆ, ಕೊರೋನಾ ಬರದಂತೆ ತಡೆಯೋದಕ್ಕೆ ಕಷಾಯ ಮಾಡ್ಕೊಂಡು ಕುಡಿಬೇಕು, ಇಮ್ಯುನಿಟಿಗೆ ಅದನ್ನ ತಿನ್ನಬೇಕು, ಇದನ್ನ ಕುಡಿಬೇಕು, ಬರದಂತೆ ತಡೆಯೋದಕ್ಕೆ ಕೈ ತೊಳ್ಕೊಳ್ಬೇಕು, ಮಾಸ್ಕ್ ಹಾಕೋಬೇಕು, ಸ್ಯಾನಿಟೈಸರ್ ಯೂಸ್ ಮಾಡಬೇಕು, ಎಲ್ಲವೂ ಆಯಿತು. ಅಷ್ಟೆಲ್ಲ ಮಾಡಿಯೂ ಬಂತು ಅಂತ ಇಟ್ಕೊಳ್ಳಿ. ಆವಾಗ ನಿಮ್ಮನ್ನ ಸಂಪೂರ್ಣ ಗುಣಮುಖರನ್ನಾಗಿಸುವ ಜವಾಬ್ದಾರಿ ಕೇವಲ ಸರ್ಕಾರದ್ದ. ಸರ್ಕಾರಿ ಫೆಸಿಲಿಟಿಯನ್ನು ಹೊರತುಪಡಿಸಿ ನನಗಿನ್ನೂ ಉತ್ತಮ ಚಿಕಿತ್ಸೆ ಬೇಕು ಅಂತ ನೀವು ನಿರ್ಧಾರ ಮಾಡಿದ್ರೆ ಎಷ್ಟು ಖರ್ಚಾಗುತ್ತೆ? ಅಸಿಂಪ್ಟಮೆಟಿಕ್ ನೀವಾಗಿದ್ರೆ ನಿಮ್ಮನ್ನ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ, ಕೋವಿಡ್ ಸೆಂಟರ್ನಲ್ಲಿ ಇಡ್ತಾರೆ, ವಾರನೋ 10 ದಿವಸನೋ ಆದ್ಮೇಲೆ ಬಿಟ್ಟು ಕಳಿಸ್ತಾರೆ, ಆಮೇಲೆ ಒಂದು 14 ದಿವಸ ನೀವು ಕ್ವಾರಂಟೈನ್ನಲ್ಲಿ ಇರಬೇಕು. ಅಲ್ಲಿ ಕೊಡುವಂಥ ಔಷಧಿ ಉಚಿತವಾಗಿರುತ್ತೆ ಒಂದು ವೇಳೆ ನಿಮಗೆ ಸಿಂಪ್ಟಮ್ ಇದ್ರೆ. ಈ ಕೋವಿಡ್ ಸೆಂಟರ್ನ ಫೆಸಿಲಿಟಿ ನನಗಿಷ್ಟ ಆಗ್ತಾ ಇಲ್ಲ, ಸ್ವಲ್ಪ ಖರ್ಚಾದರೂ ಪರವಾಗಿಲ್ಲ, ನಾನು ಖಾಸಗಿ ಆಸ್ಪತ್ರೆಗೆ ಹೋಗ್ತೀನಿ ಅಂತ ನೀವು ನಿರ್ಧಾರ ಮಾಡಿದ್ರೆ ಎಷ್ಟೆಷ್ಟು ಖರ್ಚು ಬರುತ್ತೆ? ಈ ಖರ್ಚಿನ ಮೇಲೆ ಸರ್ಕಾರದ ನಿಯಂತ್ರಣ ಏನಾದರೂ ಇದೆಯಾ? ನಿನ್ನೆ ತಾನೇ ಒಬ್ಬರು ಪೇಷಂಟು ಬೆಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಗೆ ಹೋದರು, ನನಗೆ ಕೊರೋನಾ ಪಾಸಿಟಿವ್ ಇದೆ, ಅಡ್ಮಿಟ್ ಆಗಬೇಕು ಅಂತ 9 ಲಕ್ಷ ರೂಪಾಯಿಗಳ ಎಸ್ಟಿಮೇಷನ್ ಕೊಟ್ಬಿಟ್ರು. ಅವ್ರಿಗೆ ಇಷ್ಟು ಖರ್ಚಾಗುತ್ತೆ, ನಮ್ಮಲ್ಲಿ 9 ಲಕ್ಷ ರೂಪಾಯಿ ಕಟ್ಟೋದಕ್ಕಾಗುತ್ತೆ ಅಂದರೆ ಬನ್ನಿ ಅಡ್ಮಿಟ್ ಆಗಿ ಅಂತ. ಇದು ಎಲ್ಲ ಆಸ್ಪತ್ರೆಗಳಿಗೂ ಅನ್ವಯ ಆಗುವಂಥದ್ದ? ನಮ್ಮ ಸ್ಕ್ರೀನ್ ಮೇಲೆ ಒಂದು ರೇಟ್ ಬೋರ್ಡ್ ಅನ್ನು ನೀವು ನೋಡ್ತಾ ಇದ್ದೀರಿ. ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ ರೆಫರ್ ಮಾಡಿ ನಿಮ್ಮನ್ನು ಒಂದು ವೇಳೆ ಖಾಸಗಿ ಆಸ್ಪತ್ರೆಗೆ ಕಳಿಸಿದ್ರೆ ಇಷ್ಟು ಹಣವನ್ನು ರಾಜ್ಯ ಸರ್ಕಾರ ಕೊಡುತ್ತೆ ನಿಮಗಾಗಿ. ನೀವು ಜನರಲ್ ವಾರ್ಡ್ನಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ 5,200 ರೂಪಾಯಿ ಪ್ರತಿ ದಿವಸ, ಅದನ್ನು ರಾಜ್ಯ ಸರ್ಕಾರ ಕೊಡುತ್ತೆ. ಜನರಲ್ ವಾರ್ಡು ಆಕ್ಸಿಜನ್ ಹಾಕಬೇಕಾದ ಪರಿಸ್ಥಿತಿ ನಿಮಗೆ ಬಂದರೆ 7,000 ರೂಪಾಯಿ ರಾಜ್ಯ ಸರ್ಕಾರನೇ ಕೊಡುತ್ತೆ. ICU ವೆಂಟಿಲೇಟರ್ ಯೂಸ್ ಮಾಡ್ತಾ ಇಲ್ಲ ಹಾಗಿದ್ದರೆ 8,500 ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಕೊಡುತ್ತೆ. ವೆಂಟಿಲೇಟರ್ ಯೂಸ್ ಮಾಡಿದ್ರೆ 10,000 ರೂಪಾಯಿ ಪ್ರತಿದಿನಕ್ಕೆ ರಾಜ್ಯ ಸರ್ಕಾರ ಕೊಡುತ್ತೆ. ನೆನಪಿರಲಿ, ಇದೆಲ್ಲವೂ ಆಗಬೇಕು ಅಂದರೆ ಆರೋಗ್ಯ ಇಲಾಖೆ ನಮ್ಮ ಹತ್ರ ಬೆಡ್ ಇಲ್ಲ, ನಮ್ಮ ಹತ್ರ ಟ್ರೀಟ್ಮೆಂಟ್ ಕೊಡೋದಕ್ಕಾಗ್ತಿಲ್ಲ, ಇವನ್ನ ಅಡ್ಮಿಟ್ ಮಾಡಿಕೊಳ್ಳಿ ಅಂತ ಖಾಸಗಿ ಆಸ್ಪತ್ರೆಗೆ ಹೇಳಬೇಕು, ಆರೋಗ್ಯ ಇಲಾಖೆ ಹೇಳಬೇಕು. ಆವಾಗ ಮಾತ್ರ ಇಷ್ಟು ದುಡ್ಡನ್ನು ರಾಜ್ಯ ಸರ್ಕಾರ ನಿಮಗಾಗಿ ಕೊಡುತ್ತೆ. ಆದರೆ ನೀವೇ ನೇರವಾಗಿ ಕೊರೋನಾ ಪಾಸಿಟಿವ್ ಅಂತ ನಿಮಗೆ ಫೋನ್ ಬಂತು, ನೀವೇ ನೇರವಾಗಿ ಖಾಸಗಿ ಆಸ್ಪತ್ರೆಗೆ ಹೋದರೆ
ಎಷ್ಟು ಬಿಲ್ ಮಾಡಬೇಕು ಅನ್ನೋದಕ್ಕೆ ರಾಜ್ಯ ಸರ್ಕಾರ ಒಂದು ಬೆಲೆಯನ್ನು ನಿಗದಿ ಮಾಡಿದೆ 10,000 ರೂಪಾಯಿ ಒಂದು ದಿನಕ್ಕೆ ಜನರಲ್ ವಾರ್ಡ್ ಆಕ್ಸಿಜನ್ ಇರುವಂತ ವಾರ್ಡ್ಗೆ 12,000 ರೂಪಾಯಿ ಪ್ರತಿದಿನಕ್ಕೆ ರಾಜ್ಯ ಸರ್ಕಾರ ನಿಗದಿ ಮಾಡಿರುವ ಬೆಲೆ ನೀವು ನಿಮ್ಮ ಕೈಯಿಂದ ಕೊಡಬೇಕಿದೆ ನೀವೇ ನೇರವಾಗಿ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆದ್ರೆ ವೆಂಟಿಲೇಟರ್ ಇಲ್ಲದೆ ಇರುವಂತ ವಾರ್ಡ್ 15,000 ರೂಪಾಯಿ ವೆಂಟಿಲೇಟರ್ ಹೋಗುವ ಪರಿಸ್ಥಿತಿ ಏನಾದರೂ ಅಷ್ಟೊಂದು ಆರೋಗ್ಯ ಹದಗೆಟ್ಟು ನಿಮಗೆ ವೆಂಟಿಲೇಟರ್ ಹಾಕಬೇಕಾದ ಸನ್ನಿವೇಶ ಬಂದ್ರೆ 25,000 ರೂಪಾಯಿ 25,000 ರೂಪಾಯಿ ನೆನಪಿರಲಿ ಇದು ನಿಮ್ಮ ಕೈಯಿಂದ ಕೊಡಬೇಕು ರಾಜ್ಯ ಸರ್ಕಾರನೇ ರೆಫರ್ ಮಾಡಿ ನಿಮ್ಮನ್ನ ಖಾಸಗಿ ಆಸ್ಪತ್ರೆಗೆ ಕಳಿಸಿದ್ರೆ 10,000 ರೂಪಾಯಿಗಳನ್ನು ವೆಂಟಿಲೇಟರ್ ಹಾಕಿದರೆ ರಾಜ್ಯ ಸರ್ಕಾರ ಕೊಡುತ್ತೆ ನಿಮಗಾಗಿ ನೀವೇ ನೇರವಾಗಿ ಹೋದ್ರೆ 25,000 ರೂಪಾಯಿ ಕೊಡಬೇಕು ಪರಿಸ್ಥಿತಿ ಹಿಂಗಿರುವಾಗ ಒಂದಷ್ಟು ಕಂಪನಿಗಳು ಕೊರೋನಾ ಇನ್ಶೂರೆನ್ಸ್ ತೆಗೆದುಕೊಂಡು ಬಂದಿದೆ ಇಷ್ಟು ದುಡ್ಡು ಕಟ್ಟಿಬಿಡಿ ನಿಮಗೆ ಕೊರೋನಾ ಬಂದ್ರೆ ಇಷ್ಟರ ತನಕ ಖರ್ಚಿಗೆ ನಾವು ನೋಡ್ಕೋತೀವಿ ಅನ್ನೋ ನಮ್ಮ ಸ್ಕ್ರೀನ್ ಮೇಲೆ ನೀವು ಒಂದು ಖಾಸಗಿ ಆಸ್ಪತ್ರೆಯ ಎಸ್ಟಿಮೇಷನ್ ಅನ್ನು ನೋಡ್ತಾ ಇದ್ದೀರಿ 9,09,000 ರೂಪಾಯಿಗಳ ಎಸ್ಟಿಮೇಷನ್ ಕೊಡ್ತಾರೆ ರೂಮ್ ರೆಂಟ್ ಪ್ರೊಫೆಷನಲ್ ಫೀ ನರ್ಸಿಂಗ್ ಚಾರ್ಜಸ್ ಮೆಡಿಕಲ್ ಮೆಡಿಕಲ್ ಸರ್ಜಿಕಲ್ ಇಕ್ವಿಪ್ಮೆಂಟ್ ಎಲ್ಲವೂ ಸೇರಿ 9,09,000 ಬಿಲ್ ಎಸ್ಟಿಮೇಷನ್ ಕೊಟ್ಟಿದ್ದಾರೆ ಇದು ಆಸ್ಪತ್ರೆಗೆ ದಾಖಲಾಗೋದಕ್ಕಿಂತ ಮೊದಲು ನಮ್ಮ ಜೊತೆ ಈ ಎಸ್ಟಿಮೇಷನ್ ತೆಗೆದುಕೊಂಡಂತ ಕೊರೋನಾ ಪಾಸಿಟಿವ್ ಪೇಷಂಟ್ ಇರ್ತಾರೆ ಜೊತೆಗೆ ಈಗಾಗಲೇ ಖಾಸಗಿ ಆಸ್ಪತ್ರೆಗೆ ಸ್ವತಃ ಹೋಗಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಡಿಸ್ಚಾರ್ಜ್ ಆಗಿ ಬಂದಿರುವಂಥವ್ರು ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಬಿಲ್ ಕಟ್ಟಿದ್ದೀವಿ ಅಂತ ಹೇಳ್ತಾರೆ ನಿಮಗೊಂದು ಅಂದಾಜು ಸಿಗಲಿ ಅಂತ ಈ ಒಂದು ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಒಂದು ಸಲ ಪರ್ಸ್ ಮುಟ್ಟಿ ನೋಡ್ಕೊಳ್ಳಿ ಒಂದು ಸಲ ಅಕೌಂಟಲ್ಲಿ ಎಷ್ಟು ದುಡ್ಡಿದೆಯೋ ಚೆಕ್ ಮಾಡ್ಕೊಳ್ಳಿ ಬೇಕಾಗತ್ತೆ ನಮ್ಮ ಜೊತೆ ಡಾಕ್ಟರ್ ಅಂಜನಪ್ಪ ಅವರು ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಲಕ್ಷ್ಮೀಕಾಂತ್ ಜೋಶಿ ಅವರು ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ ಹಣಕಾಸು ತಜ್ಞರಾದ ಮೋಹನ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಮೋಹನ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಎಸ್ ಬರ್ತೀನಿ ನಾನು ನಿಮ್ಮ ಹತ್ರ ಲಕ್ಷ್ಮೀಕಾಂತ್ ಜೋಶಿ ಅವ್ರ ಹತ್ರ ಮಾತಾಡ್ತೀನಿ ಸರ್ ಸರ್ಕಾರನೇ ಖರ್ಚು ಮಾಡುತ್ತೆ ಸರ್ ಯಾಕೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಬೇಕು ಟೆಸ್ಟ್ ನಮಗೆ ಸಿಂಪ್ಟಮ್ಸ್ ಇದ್ದರೆ ಅಥವಾ ನಾವು ಪ್ರೈಮರಿ ಕಾಂಟ್ಯಾಕ್ಟ್ ಆಗಿದ್ರೆ ಕರ್ಕೊಂಡೋಗಿ ಟೆಸ್ಟ್ ಮಾಡ್ತಾರೆ ಟೆಸ್ಟಿಗೆ ದುಡ್ಡಿಲ್ಲ ಪಾಸಿಟಿವ್ ಬಂದರೆ ಬಿ ಎಂ ಪಿ ಅವ್ರು ಫೋನ್ ಮಾಡ್ತಾರೆ ಬೆಂಗಳೂರಿನಲ್ಲಿ ಬಿ ಎಂ ಪಿ ಅವರು ಉಳಿದಿದ್ದ ಕಡೆ ಅಲ್ಲಿಯ ಸ್ಥಳೀಯ ಆಡಳಿತಗಳು ಫೋನ್ ಮಾಡ್ತವೆ ಗಾಡಿ ಬರುತ್ತೆ ಕರ್ಕೊಂಡೋಗ್ತಾರೆ ಕೋವಿಡ್ ಸೆಂಟರ್ನಲ್ಲಿರ್ತಾರೆ ನಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಕಡಿಮೆ ಆದಮೇಲೆ ಬಿಟ್ಟು ಕಳಿಸ್ತಾರೆ ಬಂದು ಮನೆಗೆ ಬಂದು ನಮ್ಮ ಖರ್ಚಿನಲ್ಲಿ ನಾವು ಕ್ವಾರಂಟೈನ್ ಆಗ್ತೀವಿ ಯಾಕೆ ನಾವು ನಾವು ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅಂತ ಈಗಲೇ ನೋಡ್ಕೋಬೇಕು ಯಾಕೆ ಇನ್ಸೂರೆನ್ಸ್ ಮಾಡಿಸೋದ್ರ ಬಗ್ಗೆ ಯೋಚನೆ ಮಾಡಬೇಕು ಸರ್ ಇಷ್ಟು ದಿವಸ ಪರಿಸ್ಥಿತಿ ಒಂದಿತ್ತು ಓಕೆ ಈಗಿನ ಪರಿಸ್ಥಿತಿ ಬೇರೆ ಆಗ್ತಾ ಇದೆ ಈಗಿನ ಪರಿಸ್ಥಿತಿ ಬೇರೆ ಏನು ಅಂತಂದ್ರೆ ನಂಬರ್ ಆಫ್ ಪೇಷಂಟ್ಸ್ ಗೆಟಿಂಗ್ ಇನ್ಕ್ರೀಸ್ಡ್ ಡೇ ಬೈ ಡೇ ಇವತ್ತೊಂದು 3,000 ನಿನ್ನೆ ಒಂದು 2,000 ಅದ್ರ ಹಿಂದೆ 1,500 ಹೀಗೆ 4 ದಿನಕ್ಕೆ ಒಂದು 10,000 ಪೇಷಂಟ್ಸ್ ಬಂದರೆ ಸರ್ಕಾರಕ್ಕೂ ಕೂಡ ಅಥವಾ ಬೆಂಗಳೂರಲ್ಲಿ ಬಿ ಬಿ ಎಂ ಪಿಗೂ ಕೂಡ ಇಟ್ ಈಸ್ ಟೂ ಮಚ್ ಫಾರ್ ದೆಮ್ ಟು ಹ್ಯಾಂಡಲ್ ಒಂದು ಕಡೆ ಖರ್ಚು ಇನ್ನೊಂದು ಕಡೆ ಲಾಜಿಸ್ಟಿಕ್ಸ್ ನೀವು ಆಂಬುಲೆನ್ಸ್ ಬರಬೇಕು ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಒಂದು ಹಾಸ್ಪಿಟಲಲ್ಲಿ ಅಥವಾ ಒಂದು ಕೇರ್ ಸೆಂಟ್ರಲ್ಲಿ ಅವರನ್ನು ಅಡ್ಮಿಟ್ ಮಾಡಬೇಕು ಆಮೇಲೆ ಅವ್ರನ್ನ ಕಾಳಜಿ ಮಾಡಬೇಕು ಹೋಮ್ ಐಸೋಲೇಷನ್ ಬಂದರೆ ಒಬ್ಬ ನರ್ಸ್ ಬಂದು ಅವರಿಗೆ ಟ್ಯಾಬ್ಲೆಟ್ ಕೊಡಬೇಕು ಇದು ಕೊಡಬೇಕು ಇದೆಲ್ಲವೂ ವ್ಯವಸ್ಥಿತವಾಗಿ ನಡಿಬೇಕಾದಂಥ ಒಂದು ಕೆಲಸ ಬೆಂಗಳೂರಿನಲ್ಲಿ 5,000 ಪೇಷಂಟ್ವರೆಗೂ 6,000 ಪೇಷಂಟ್ವರೆಗೂ 8,000 ಪೇಷಂಟ್ವರೆಗೂ ಗೌರ್ಮೆಂಟ್ ಹಾಸ್ಪಿಟಲ್ಸು ನಮಗೆ ಕೇಟರ್ ಮಾಡೋಕ್ಕೆ ಇಟ್ ವಾಸ್ ಪಾಸಿಬಲ್ ಒಂದೇ ನಿಮಿಷ ಅಬ್ದುಲ್ ಅಂತ ಲೈನ್ನಲ್ಲಿ ಇದ್ದಾರೆ ನಮ್ಮ ಜೊತೆಗೆ 9,09,000 ಎಸ್ಟಿಮೇಷನ್ ಪಡೆದಂಥ ಕೊರೋನಾ ಪಾಸಿಟಿವ್ ಇವರು ಮಾತಾಡಿ ನಮಸ್ಕಾರ ಅಬ್ದುಲ್ ಅವರೇ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಹೇಗಿದ್ದೀರಿ ಈಗ ಚೆನ್ನಾಗಿದ್ದೀವಿ ಸರ್ ನೀವು ಚೆನ್ನಾಗಿದ್ದೀನಿ ಸರ್ ಚೆನ್ನಾಗಿದ್ದೀನಿ ಯಾವಾಗ ನಿಮಗೆ ಪಾಸಿಟಿವ್ ಬಂದಿದ್ದು ನಮಗೆ ಪಾಸಿಟಿವ್ ಬಂದಿದ್ದು ನಿನ್ನೆ ಎಸ್ಟರ್ಡೇ ಸರ್ ಬೆಳಿಗ್ಗೆ ನಿನ್ನೆ ಬೆಳಿಗ್ಗೆ 2 ಡೇಸ್ ಮುಂಚೆ ನಾವು ಸೆಂಟ್ ಜಾನ್ಸ್ ಹೋಗಿ ಟೆಸ್ಟ್ ಕೊಟ್ಟು ಮನೆಗೆ ಬಂದು ಅಲ್ಲೇ ಇದ್ರು ಅವರು ಓಕೆ ಆಮೇಲೆ ಡೇ ಬಿಫೋರ್ ಎಸ್ಟರ್ಡೇ ಕೊಲಂಬಿಯಾ ಏಷ್ಯಾ ಕರ್ಕೊಂಡು ಅದರದ್ದು ಉಸಿರಾಟ ತೊಂದರೆ ಜಾಸ್ತಿ ಇತ್ತು ಸ್ವಲ್ಪ ಉಸಿರಾಟದ ತೊಂದರೆ ಇತ್ತು ಉಸಿರಾಟ ತೊಂದರೆ ಒಂದು 2:30 ಸ್ಟಾರ್ಟ್ ಆಯ್ತು ಓಕೆ ಆಮೇಲೆ ನಾವು ಫೋನ್ ಮಾಡಿ ಈ ತರ ಬೆಡ್ ಎಲ್ಲ ಸರ್ಚ್ ಮಾಡಿ ಆಮೇಲೆ ಕೊಲಂಬಿಯಾ ಏಷ್ಯಾ ನಲ್ಲಿ ಬೆಡ್ ಇದೆ ಅಂತ ಹೇಳಿದ್ರು ಅಲ್ಲಿ ಕರ್ಕೊಂಡು ಹೋಗಿ ಆಮೇಲೆ ಅವರು ಎಮರ್ಜೆನ್ಸಿ ಕೇರ್ ಕರ್ಕೊಂಡು ಹೋದ್ರು ಓಕೆ ಸುಮಾರು ಒಂದು ಅರ್ಧ ಗಂಟೆ ಎಮರ್ಜೆನ್ಸಿ ಕೇರ್ ನಲ್ಲಿ ಇದ್ರು ಅವರು ಆಮೇಲೆ ಅಡ್ಮಿಷನ್ ಪ್ರೊಸೀಜರ್ ಮಾಡಿ ಅಂತ ಹೇಳಿದ್ರು ಓಕೆ ಅಡ್ಮಿಷನ್ ಪ್ರೊಸೀಜರ್ ನಾವು ಮಾಡಿದ್ವಿ ಮಾಡಿದ ತಕ್ಷಣ ಆಮೇಲೆ ಅವ್ರು ಎಸ್ಟಿಮೇಟ್ ಕೊಟ್ರು ಅವರು ಓಕೆ
ಎಸ್ಟಿಮೇಟ್ ನಲ್ಲಿ 9 ಲಕ್ಷ ಕೊಟ್ಟರು 9 ಲಕ್ಷ 9000 ಎಸ್ಟಿಮೇಷನ್ ಕೊಟ್ಟಿದ್ದಾರೆ ಹೌದು ಕೊಟ್ಟಿದ್ದಾರೆ ಆಮೇಲೆ ಬಂದ ಸೋ ಈಗ ನಿಮ್ಮ ಕೇಸ್ ನಲ್ಲಿ ನಿಮ್ಮ ಕಡೆಯವರಿಗೆ ಒಬ್ಬರಿಗೆ ಪಾಸಿಟಿವ್ ಬಂದಿದೆ ಖಾಸಗಿ ಆಸ್ಪತ್ರೆಗೆ ಹೋಗೋ ನಿರ್ಧಾರ ನಿಮ್ಮದೇ ಏನು ಸರ್ ಪ್ರೈವೇಟ್ ಹಾಸ್ಪಿಟಲ್ ಗೆ ಹೋಗೋ ಡಿಸಿಷನ್ ನಿಮ್ಮದೇ ಹೌದು ನಮ್ಮದೇ ಸರ್ ನಮ್ಮ ಯಾಕಂದ್ರೆ ನಮ್ಮ ಡಾಕ್ಟರ್ ಇದ್ದಾಗ ನೀವು ಎಷ್ಟು ಖರ್ಚಾಗುತ್ತೋ ನೀವೇ ಅನುಭವಿಸಬೇಕು ಅದನ್ನ ಹೌದು ಯಾಕಂದ್ರೆ ನಾವು ಸಸ್ಪೆಕ್ಟ್ ಕೇಸ್ ಅಲ್ಲ ಪಾಸಿಟಿವ್ ಕೇಸ್ ಅಂದ್ರೆ ನಾವು ನಾವು ಗವರ್ನಮೆಂಟ್ ಇಂದ ಆದ್ರೆ ಸಸ್ಪೆಕ್ಟ್ ಕೇಸ್ ನಲ್ಲಿ ಯಾರು ತಗೊಳ್ಳದೇ ಇಲ್ಲ ಹಾ ಕೆ ಪ್ರಾಣ ಕಾಪಾಡೋದು ಫಸ್ಟ್ ಪ್ರಯಾರಿಟಿ ಅಲ್ಲ ಎಸ್ ಅದಾದಮೇಲೆ ನಾವು ಹೋಗಿ ಅಲ್ಲಿ ಅವರು 9 ಲಕ್ಷ ಅಂದ್ರೆ ನಮಗೆ ಆಗಲಿಲ್ಲ ಅದು ಯಾಕಂದ್ರೆ ನಮ್ಮ ಅಷ್ಟು ತಾಕತ್ತು ಇಲ್ಲ ಓಕೆ ಅದಕ್ಕೆ ನಾವು ಸರಿ ನಮ್ಮ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿ ಆಗೋದಿಲ್ಲ ಅಂತ ಹೇಳಿ ಇಲ್ಲ ಸರ್ ನಾವು ಕರ್ಕೊಂಡು ಹೋಗಿ ಬಿಡ್ತೀವಿ ಅಂತ ನಾವು ಡಿಸಿಷನ್ ತಗೊಂಡು ಆಮೇಲೆ ಇವರು ಡಾಕ್ಟರ್ ತಾಹಮತಿನ ಇದ್ದಾರೆ ಮರ್ಸಿ ಮಿಷನ್ ಅವರು ಹೇಳಿದ್ರು ಅಲ್ಲಿ ಮಾತಾಡಿ ಅಂತ ಡಾಕ್ಟರ್ ತಾಹಮತಿನ ಹತ್ರ ಮಾತಾಡಿದ್ರೆ ಅವರು ನೀವು ಬನ್ನಿ ನಾನು ಬೆಡ್ ಕೊಡ್ತೀನಿ ಐಸಿಯು ಬೆಡ್ ನೀವು ಚಿಂತೆ ಮಾಡಬೇಡಿ ಅಂತ ಹೇಳಿದ್ರು ಎಲ್ಲಿ ಯಾವ ಹಾಸ್ಪಿಟಲ್ ಅಲ್ಲಿ ಇದು ಎಚ್ಬಿಎಸ್ ಹಾಸ್ಪಿಟಲ್ ಓಕೆ 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 ಅಲ್ಲಿ ಅವರು ಎಸ್ಟಿಮೇಷನ್ ಕೊಟ್ರ ಏನ್ ಸರ್ ಅವರು ಅಲ್ಲಿ ಕರ್ಕೊಂಡು ಹೋದ್ರೆ ಎಮರ್ಜೆನ್ಸಿ ನಲ್ಲಿ ನೀವು 25,000 ಕಟ್ಟಿ ಆಮೇಲೆ ನೋಡೋಣ ಅಂತ 25,000 ಬರಿ ಕಟ್ಬಿಟ್ಟು ಆಮೇಲೆ ಐಸಿಯು ಕರ್ಕೊಂಡು ಹೋಗ್ಬಿಟ್ಟು ಓಕೆ ಓಕೆ ಸರ್ ಒಂದೇ ನಿಮಿಷ ಲೈನ್ ಅಲ್ಲಿ ಇರಿ ಸರ್ ಲೈನ್ ಅಲ್ಲಿ ಜೋಶಿ ಅವರೇ ಗವರ್ನಮೆಂಟ್ ಫಿಕ್ಸ್ ಮಾಡಿರೋ ಚಾರ್ಜಸ್ ಇಲ್ಲಿಗೆ ಅಪ್ಲೈ ಆಗಲಿಲ್ವಾ ಹಾಗಿದ್ರೆ ಕೊಲಂಬಿಯಾ ಏಷ್ಯಾದಂತ ಕಾರ್ಪೊರೇಟ್ ಹಾಸ್ಪಿಟಲ್ಗಳು ತಮ್ಮ ಕಾರ್ಪೊರೇಟ್ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಅಲ್ಲೂ ಕೂಡ ಇಂತ ಕೋವಿಡ್ ಪೇಷಂಟ್ಸ್ ಗೆ ಟ್ರೀಟ್ಮೆಂಟ್ ಮಾಡಬೇಕಾದ ಮಹತ್ತರವಾದ ಜವಾಬ್ದಾರಿ ಅವರ ಮೇಲಿದೆ ಬಟ್ ಗವರ್ನಮೆಂಟ್ ಡೈರೆಕ್ಷನ್ಸ್ ಈ ಖಾಸಗಿ ಹಾಸ್ಪಿಟಲ್ಗಳಿಗೆ ಇವುಗಳಿಗೆ ಯಾವುದು ವರ್ಕ್ ಆಗಲ್ಲ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಎಸ್ಪೆಷಲಿ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಈ ಗವರ್ನಮೆಂಟ್ ಡೈರೆಕ್ಷನ್ಗೆ ಅವರು ಏನು ಕೇರ್ ಮಾಡಲ್ಲ ಇವತ್ತು ವಿಕ್ರಮ್ ಹಾಸ್ಪಿಟಲ್ ಹ್ಯಾಸ್ ಗಿವನ್ ಎ ಬೆಡ್ ಆಫ್ಟರ್ ಇಂಟರ್ವೆನ್ಷನ್ ಆಫ್ ದಿ ಡಾಕ್ಟರ್ ವಿಜಯಮ್ಮ ಇನ್ ನೋಡಲ್ ಆಫೀಸರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ ತಕ್ಷಣ ಅವ್ರು ಬೆಡ್ ಕೊಟ್ಟರು ಇವತ್ತು ವಿಕ್ರಮ್ ಹಾಸ್ಪಿಟಲ್ ಹ್ಯಾಸ್ ಕಮ್ ಆನ್ ಲೈನ್ ಇವತ್ತು ಅದು ದಾರಿಗೆ ಬಂದಿದೆ ನನ್ನ ಪ್ರಕಾರ ಯಾಕಂದ್ರೆ ನಾನೊಬ್ಬರು ಪೇಷಂಟನ್ನು ಅಲ್ಲಿ ಅಡ್ಮಿಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡೋದು ಇದು ಏನಾಗ್ತಾ ಇದೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಇದೆಯೋ ಇಲ್ವೋ ಕನಿಷ್ಠವಾದಂಥ ಒಂದು ಮಾನವೀಯ ಪ್ರಜ್ಞೆ ಇರಬೇಕು ಹೌದಪ್ಪ ಒಂದು ಪೇಷಂಟ್ ಬಂದಿದ್ದಾನೆ ನಾನು ಅವರನ್ನು ಅಡ್ಮಿಟ್ ಮಾಡ್ತೀನಿ ಹಾಸ್ಪಿಟಲ್ ಪಾಯಿಂಟ್ ಆಫ್ ವ್ಯೂಗೆ ಬರ್ತೀನಿ ಆಮೇಲೆ ಈಗ ವೈಯಕ್ತಿಕವಾಗಿ ನಾನು ಫೈನಾನ್ಷಿಯಲಿ ಎಷ್ಟು ಸ್ಟ್ರಾಂಗ್ ಇರಬೇಕು ಎಷ್ಟು ದುಡ್ಡು ಇಟ್ಕೊಂಡಿರ್ಬೇಕು ಸರ್ ಈಗಿನ ಟೈಮ್ನಲ್ಲಿ ಅನ್ನೋದು ಪ್ರಶ್ನೆ ಸರ್ ನನ್ನ ಪ್ರಕಾರ ಒಬ್ಬ ಕೊರೋನಾ ಪೇಷಂಟ್ ಅವನ ಒಂದು 6 ತಿಂಗಳು ಎಲ್ಲ ವ್ಯವಸ್ಥೆ ಮುಗಿಯೋ ಮೊದಲು 30 ಆಮೇಲೆ 30 ಆಮೇಲೆ 60 ಇದೆಲ್ಲ ಸೇರಿ ನನ್ನ ಪ್ರಕಾರ 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಸರ್ 10 ಲಕ್ಷ ರೂಪಾಯಿ ಮಿನಿಮಮ್ ಖರ್ಚಾಗುತ್ತೆ ಬಡವ್ರು ಏನ್ ಮಾಡ್ಬೇಕು ಸರ್ ಬಡವ್ರು ಏನ್ ಮಾಡಬೇಕು ಅಂತನ್ನೋದೇ ಪ್ರಶ್ನೆ ಸರ್ ಈಗ ನಾವು ಅದಕ್ಕಾಗೆ ಈಗ ನನ್ನ ಹತ್ರ ಒಂದು ಇನ್ಶೂರೆನ್ಸ್ ಪಾಲಿಸಿ ಇದೆ ಓರಿಯಂಟಲ್ ಇನ್ಶೂರೆನ್ಸ್ ಓಕೆ ನೋ ವಿ ಆರ್ ನಾಟ್ ಟೇಕಿಂಗ್ ಎನಿ ಕಂಪನಿ ನೇಮ್ ಯಾವ ಕಂಪನಿ ಹೆಸರು ಯಾವ ಹೆಸರು ಬೇಕಾಗಿದೆ ಓಕೆ ಸಾರಿ ಸೋ ಇನ್ಶೂರೆನ್ಸ್ ನನ್ನ ಹತ್ರ ಒಂದು ಬೆಟರ್ ಅನ್ನೋ ಪ್ರಶ್ನೆ ಬರ್ತೀನಿ ಒಂದು ಇನ್ಶೂರೆನ್ಸ್ ಬೆಟರ್ ಎಸ್ ಬರ್ತೀನಿ ನಾನು ಬರ್ತೀನಿ ಆಂಜನಪ್ಪ ಅವರೇ ಸ್ವಲ್ಪ ಪ್ರಾಬ್ಲಮ್ ಇದೆ ನಾನು ಗವರ್ಮೆಂಟ್ ಫೆಸಿಲಿಟಿ ಬೇಡ ನಾನು ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತೀನಿ ಅಂದ್ರೆ ಒಂದು 8 ಲಕ್ಷ ರೂಪಾಯಿ ರೆಡಿ ಇಟ್ಕೋಬೇಕಾ ಅದು 100% ಒಬ್ಬ ವೈದ್ಯನಾಗಿ ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಿರೋ ವೈದ್ಯನಾಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೂ ಕೆಲಸ ಮಾಡಿರೋ ವೈದ್ಯನಾಗಿ ಇವತ್ತಿನ ಪರಿಸ್ಥಿತಿ ನೀವು ಎರಡನ್ನು ತೋರಿಸಿದ ಮೇಲೆ ಇದು ಸತ್ಯ ಬಟ್ ರಿಯಾಲಿಟಿ ಏನಾಗ್ತಿದೆ ಗೊತ್ತಾ ಸರ್ ಬಡವ ಇದೆಲ್ಲ ಅವನಿಗೆ ಗೊತ್ತಿಲ್ಲ ಓಕೆ ಒಂದು ಹಾಸ್ಪಿಟ್ಲಿಗೆ ಹೋಗ್ತಾನೆ ಫಸ್ಟ್ ಅವ್ರು ಹೇಳೋದು ಅವ್ನು ಉಸಿರಾಟ ಆಲ್ರೆಡಿ 40% ಬುಸಾ ಬುಸಾ ಅಂತಿದ್ದಾನೆ ಅವ್ರದೇ ಕಾರ್ನಲ್ಲಿ ಇವ್ರು ಕೇಳೋದು ಫಸ್ಟ್ ಕೋವಿಡ್ ಟೆಸ್ಟ್ ಮಾಡಿಸಿದೀರಾ ಅಂತಾರೆ ಹೌದು ಇಲ್ಲ ಹಂಗಾರೆ ಹೋಗಿ ಕೆ ಸಿ ಜನರಲ್ ಮಾಡಿಸ್ಕೊಂಬನ್ನಿ ಅಂತಾರೆ ಅವನಿಗೆ ಉಸಿರಾಟಕ್ಕೆ ಕಷ್ಟ ಯಾವನಾದರೂ ಆಕ್ಸಿಜನ್ ಮಾಸ್ಕ್ ಹಾಕಿರಿ ಸಾಕಪ್ಪ ನಾನು ಇಡೀ ಆಸ್ತಿ ಕೊಟ್ಬಿಡೋಣ ಅನ್ನೋ ಮೆಂಟಾಲಿಟಿ ಇರುತ್ತೆ ಮನೆಯವರಿಗೆ ಪೇಷಂಟ್ಗೆ ಹಾಕಲ್ಲ ಓಕೆ ನೀನು ಮೊದಲು ಮಾಡಿಸ್ಕೊಂಬಂತಾರೆ ಕೆ ಸಿ ಜನ ಇದು ನನ್ನ ಪೇಷಂಟ್ಗಳ ದಿನನಿತ್ಯದ ಅನುಭವದ ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ ಆಮೇಲೆ ಹೋಗ್ತಾನೆ ಕೆ ಸಿ ಜನರಲ್ಲೇ ಮಾಡಲ್ಲ ಅಲ್ಲಿಂದ ರಾಮಯ್ಯಗೆ ಹೋಗ್ತಾನೆ ಅಲ್ಲಿ ಒಂದು 5,000 ರೂಪಾಯಿ ಖರ್ಚು ಮಾಡಿ ಸರ್ ಇವತ್ತು ಪ್ರೈವೇಟ್ನೊಳಗೆ ಕೋವಿಡ್ ಟೆಸ್ಟ್ ಮಾಡಲಿಕ್ಕೆ 4,700 ರೂಪಾಯಿ ಅಪೋಲೋ ಒಳಗೆ ಮಾಡ್ತಿದ್ದಾರೆ 3 ದಿನ ಆಗುತ್ತೆ ರಿಪೋರ್ಟ್ ಅಂತಾರೆ ಇವನು 3 ದಿನದವರೆಗೂ ಏನು ಮಾಡಬೇಕು ಸಿ ಎಲ್ಲೋ ಒಂದು ಕಡೆ ಇವತ್ತು ಅಶೋಕ್ ಅಂತಿದ್ರು ಏನೂ ಕೇಳಿಬಿಡಿ ಒಳಗೆ ಹಾಕ್ಕೊಳ್ಳಿ ಅಂತ ಸರ್ ಇವತ್ತು ಅಷ್ಟು ಮಾಡಿಬಿಟ್ರೆ ಸಮಾಜದಲ್ಲಿ ನಿಜವಾಗಲೂ ಒಳ್ಳೆ ಕೆಲಸ ಬರ್ಲಿ ಪೇಷಂಟು ಎಷ್ಟು ಹಾಸ್ಪಿಟ್ಲ್ಗಳಲ್ಲಿ ಸೆಕ್ಯೂರಿಟಿ ಅವನು ಅಲ್ಲಿ ನೋಡಿಬಿಟ್ಟು ವಾಪಸ್ ಕಳಿಸ್ತಾನೆ ಅಂದರೆ ಎಂಥ ಅನ್ಯಾಯ ಇರ್ಬೋದು ಇದು ಅಂತ ಪ್ರತಿ ಹಾಸ್ಪಿಟ್ಲವರು ಅಟ್ಲೀಸ್ಟ್ ಒಳಗೆ ಬಂದ ಮೇಲೆ ಅಲ್ಲೊಬ್ಬ ಡಾಕ್ಟ್ರು ಜೂನಿಯರೋ ಸೀನಿಯರೋ ಒಂದು ನರ್ಸೋ ಅವನ ಕೈ ಮುಟ್ಟಿ ಅವ್ನ ಉಸು ಮಖ ನೋಡೋದಾದ್ರೂ ಪ್ಯೂರ್ಲಿ ಈಗಿನ ಟೈಮ್ ನಲ್ಲಿ ಹಣಕಾಸು ದೃಷ್ಟಿಯಿಂದ ನೀವು ಕೋವಿಡ್ ಎದುರಿಸೋದಕ್ಕೆ ಹೆಂಗ್ ಪ್ರಿಪೇರ್ ಆಗಿರಬೇಕು ಅನ್ನೋದು ನನಗೆ ಚರ್ಚೆಯ ವಿಷಯ ಇವತ್ತು ಎಷ್ಟು ದುಡ್ಡು ಇಟ್ಕೊಂಡಿರಬೇಕು ಇನ್ಸೂರೆನ್ಸ್ ಮಾಡಿಸಿ ಅಂತ ತಜ್ಞರು ಇನ್ಸೂರೆನ್ಸ್ ಪಾಲಿಸಿ ಒಂದು ಮಾಡಿಸಿ ಇಟ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾರ ಇದೇ ವಿಷಯದ ಬಗ್ಗೆ ಮಾತಾಡಬೇಕಾಗಿದೆ ನಾನು ಅಬ್ದುಲ್ ಅವ್ರ ಲೈನ್ ನಲ್ಲಿ ಇದಾರೆ ಅಂದ್ಕೊಳ್ತೀನಿ ಅಬ್ದುಲ್ ಅವರೇ
ತಮ್ಮ ಕಡೆಯವರು ಹಾಗಿದ್ದಾರೆ ಈಗ ಸಂಪರ್ಕ ಕಡಿತಗೊಂಡಿದೆ ಮೋಹನ್ ಅವರು ಇದ್ದಾರೆ ನಮ್ಮ ಜೊತೆ ಹಣಕಾಸು ತಜ್ಞರು ಮೋಹನ್ ಒಂದು ಪ್ಯಾಂಡೆಮಿಕ್ ಸಿಚುಯೇಷನ್ ಮಾನಸಿಕವಾಗಿ ತುಂಬಾ ಜನ ರೆಡಿ ಆಗಿಬಿಟ್ಟಿದ್ದಾರೆ ಇವತ್ತಲ್ಲ ನಾಳೆ ನನಗೆ ಬರುತ್ತಿದು ಅಂತ ಹೌದು ಸೊ ಇಂತದೊಂದು ಎಕ್ಸ್‌ಪೆಕ್ಟೆಡ್ ಖರ್ಚು ಬರುತ್ತೆ ಅಂದಾಗ ಫೈನಾನ್ಷಿಯಲಿ ಕೂಡ ರೆಡಿ ಆಗಬೇಕು ಕಷಾಯ ಕುಡಿಯೋದು ಪ್ರಾಣಾಯಾಮ ಮಾಡೋದು ಒಂದು ರೀತಿಯ ಸಿದ್ಧತೆ ಅನ್ನೋದಾದ್ರೆ ದುಡ್ಡನ್ನ ಒಂದಷ್ಟು ಸೇವ್ ಮಾಡಿ ಇಟ್ಕೊಳ್ಳೋದು ಇನ್ನೊಂದು ರೀತಿಯ ಸಿದ್ಧತೆ ಹೌದು ನಮ್ಮ ಕಡೆ ಒಂದು ಬಾಳ ಮಾತು ಬಾಳ ಪಾಪ್ಯುಲರ್ ಸರ್ ಕೋರ್ಟ್ ಕೋರ್ಟಿನ ಕೆಲಸ ಮತ್ತು ಹಾಸ್ಪಿಟಲ್ ಮನೆ ಮುರಿದು ಬಿಡ್ತವೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ ಅಜಿತ್ ಅವರೇ ಒಂದು ಮಾತು ಹೇಳಿದ್ರಿ ಪ್ರಾಣಾಯಾಮ ಹೇಗೆ ನಾವು ಮಾಡ್ಕೋತೀವಿ ಬಿಸಿ ನೀರಲ್ಲಿ ಹೇಗೆ ಗಾರ್ಗಲ್ ಮಾಡ್ತೀವಿ ಶುಂಠಿ ನಿಂಬೆ ಹಣ್ಣು ಇದೆಲ್ಲ ಹೇಗೆ ಕುಡಿತೀವಿ ಇದಕ್ಕೆ ಎಲ್ಲದಕ್ಕಿಂತ ಫಸ್ಟ್ ಶಾಕ್ ನಮಗೆ ಕೊಡೋದು ನಮ್ಮತ್ರ ಇರೋ ದುಡ್ಡು ಇದೆಯೋ ಇಲ್ವೋ ಅನ್ನೋ ಒಂದು ವಿಷಯ ಎಸ್ ಯಾಕೆಂದ್ರೆ ಲೀಗಲಿ ಆಮೇಲೆ ಫೈಟ್ ಮಾಡಬಹುದು ಹಾಸ್ಪಿಟಲ್ ಬಿಲ್ ಎಷ್ಟು ಕೊಡ್ತು ಅದು ಸರಿನಾ ಇಲ್ವಾ ಪ್ರೈವೇಟ್ ಹಾಸ್ಪಿಟಲ್ ಪ್ರಾಬ್ಲಮ್ ಗೌರ್ಮೆಂಟ್ ಹಾಸ್ಪಿಟಲ್ ಪ್ರಾಬ್ಲಮ್ ಯಾವ ವ್ಯವಸ್ಥೆ ಪ್ರಾಬ್ಲಮ್ ಅದೆಲ್ಲ ಆಮೇಲೆ ಇನ್ನು ಅರ್ಧ ಗಂಟೆನಲ್ಲಿ ನನಗೆ ತುಂಬಾ ಬೇಕಾದವರು ಬದುಕ್ತಾರೋ ಇಲ್ವೋ ಅನ್ನೋ ಪ್ರಶ್ನೆ ಬಂದಾಗ ತುಂಬಾ ಕಷ್ಟ ಆಗೋದು ಏನಂತಂದ್ರೆ ನನ್ನ ಹತ್ರ ದುಡ್ಡಿದೆಯೋ ಇಲ್ವೋ ಅನ್ನೋದು ಹೌದು ಲಕ್ಷಾಂತರಗಟ್ಟಲೆ ಇರೋರು ಯಾವುದು ತಲೆನೇ ಕೆಡಿಸ್ಕೊಳ್ಳಲ್ಲ ಅವರು 10 ಲಕ್ಷ ಇರೋರು 20 ಲಕ್ಷ ಕೋಟ್ಯಾನ್ ರೂಪಾಯಿಗಳನ್ನು ಕೂಡಿಟ್ಟಿರೋರಿಗೆ ಇದು ಯಾವುದು ಸಮಸ್ಯೆನೇ ಅಲ್ಲ ಆದರೆ ಸಾಮಾನ್ಯ ಜನರು ಯಾರಿದ್ದಾರೆ ಪಾಪ ಅವರಿಗೆ ಒಂದು 50,000 ಯಾವುದೋ ಒಂದು ಖರ್ಚು ಬಂದ್ಬಿಟ್ರೇನೆ ಅದೊಂದು ಎಲ್ಲಿ ಹುಡುಕಕ್ಕೆ ಹೋಗಲಿ ಯಾವ ಸಾಲ ಯಾರ ಹತ್ರ ತಗೊಳ್ಳಿ ಅಂತ ಯೋಚನೆ ಮಾಡುವಂತ ಬಹಳಷ್ಟು ಜನ ಇದ್ದಾರೆ ಅಂಥವ್ರಿಗೆ ಇದು ಬಹಳ ಮುಖ್ಯ ಇಲ್ಲ ನೀವು ದುಡ್ಡು ಜೋಡಿಸಿಟ್ಕೋಬೇಕು ಇಲ್ಲ ದುಡ್ಡು ಇಲ್ಲ ಅಂದ್ರೆ ಅಟ್ ಲೀಸ್ಟ್ ಒಂದು ಇನ್ಶೂರೆನ್ಸ್ ಆದರೂ ತಗೊಂಡಿರ್ಬೇಕು ನೀವು ಓಕೆ ಸೊ ಎರಡೂ ತರದಲ್ಲಿ ಒಂದು ಪ್ರೊಟೆಕ್ಷನ್ ಇರಬೇಕು ನಿಮಗೆ ಬಹಳ ಮುಖ್ಯವಾಗಿ ನಾನು ಆಸ್ ಎ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಆಗಿ ಹೇಳೋದೇನಂದ್ರೆ ಇದು ಕೋವಿಡ್ ಅಷ್ಟೇ ಅಲ್ಲ ಇದು ಅನ್ಎಕ್ಸ್ಪೆಕ್ಟೆಡ್ ಇದು ಬಂದಿದೆ ಇವಾಗ ಯಾವುದೇ ಅನ್ಎಕ್ಸ್ಪೆಕ್ಟೆಡ್ ರೀಸನ್ಸ್ಗೋಸ್ಕರನೇ ಇನ್ಶೂರೆನ್ಸ್ ಇರೋದು ಅದರಲ್ಲೂ ಹೆಲ್ತ್ ಇನ್ಶೂರೆನ್ಸ್ ನಾವೆಲ್ಲ ಸಾಮಾನ್ಯ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಮಾಡಬೇಕಾದ್ರೆ ಮೊದಲು ಹೇಳೋದೆ ನಿಮಗೆ ಡೆತ್ ಇನ್ಶೂರೆನ್ಸ್ ಟರ್ಮ್ ಪ್ಲಾನ್ ಅಂತ ಇರುತ್ತೆ ಅದು ಲೈಫ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ ಆಕ್ಚುಲಿ ಡೆತ್ ಇನ್ಶೂರೆನ್ಸ್ ಅದನ್ನ ನೀವು ಮಾಡಿಸ್ಕೋಬೇಕು ಬಹಳ ಮುಖ್ಯವಾಗಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು ಈ ಸಮಯದಲ್ಲಂತೂ ನಿಮಗೆ ಅದು ಇಟ್ಸ್ ಅ ನೌನ್ ರಿಸ್ಕ್ ಈಗ ಆ ಸ್ಪ್ರೆಡ್ ಆಗ್ತಿರೋ ರೀತಿ ನೋಡಿದ್ರೆ ನಮಗೆ ನಮ್ ಯಾರಿಗ ಬೇಕಾದ್ರೂ ಯಾವ ಕ್ಷಣದಲ್ಲಿ ಬೇಕಾದ್ರೂ ಬರಬಹುದು ಹಾಗಾಗಿ ನನ್ನ ಹತ್ರ ದುಡ್ಡು ಇದ್ರೆ ತೊಂದರೆ ಇಲ್ಲ ದುಡ್ಡು ಇಲ್ಲದೆ ಇರೋರು ಖಂಡಿತ ಇದೊಂದು ಇನ್ಶೂರೆನ್ಸ್ ನ ತಗೊಂಡು ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೇಬೇಕು ಯಾಕೆಂದ್ರೆ 15 ದಿನ 20 ದಿನ ವೈಟಿಂಗ್ ಪೀರಿಯಡ್ ಇರುತ್ತೆ ಹಾಗಾಗಿ ಇಲ್ಲ ನೀವು ದುಡ್ಡು ಇಟ್ಕೊಳ್ಳಿ ಇಲ್ಲ ಅಂದ್ರೆ ದುಡ್ಡಿಗೆ ಪ್ಲಾನ್ ಮಾಡ್ಕೊಳ್ಳಿ ಅದು ಆಗದೆ ಇದ್ರೆ ಅಟ್ ಲೀಸ್ಟ್ ಇನ್ಶೂರೆನ್ಸ್ ಆದ್ರೂ ಖಂಡಿತ ತಗೋಬೇಕು ಎಸ್ ಬರ್ತೀನಿ ಮೋಹನ್ ಅವರೇ ನನಗೊಂದು ಸಣ್ಣ ಬ್ರೇಕ್ ನ ಸಮಯ ಆಗಿದೆ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಕೊರೋನಾ ಬಂದ್ರೆ ಸರ್ಕಾರ ನಮ್ಮನ್ನ ನೋಡ್ಕೊಳ್ಳುತ್ತೆ ಅಂತ ನಂಬಿಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಈಗ ಬರ್ತಾ ಇರುವಂತಹ ಸಂಖ್ಯೆಗಳಿಗೆ ನಮ್ಮ ನಮ್ಮ ದಾರಿ ನಾವು ನೋಡ್ಕೊಳ್ಳಬೇಕು ಅನ್ನುವ ಸ್ಥಿತಿ ಈಗ ನಮ್ಮ ನಮ್ಮ ದಾರಿ ನಾವು ನೋಡ್ಕೊಳ್ಬೇಕು ನಮ್ಮ ಪ್ರಾಣಕ್ಕೆ ನಾವೇ ಜವಾಬ್ದಾರರು ನಮ್ಮ ಟ್ರೀಟ್ಮೆಂಟ್ಗೆ ನಾವೇ ಜವಾಬ್ದಾರರು ಅಸಿಂಪ್ಟಮೆಟಿಕ್ ಪೇಷಂಟ್ಗಳ ಸಂಖ್ಯೆ ತುಂಬ ದೊಡ್ಡದಿದೆ ರೋಗ ಲಕ್ಷಣಗಳೇ ಬರೋದಿಲ್ಲ ಅವ್ರಿಗೆ ಕೊರೋನಾ ಬಂದಿದ್ದು ಗೊತ್ತಾಗೋದಿಲ್ಲ ಹೋಗಿದ್ದು ಗೊತ್ತಾಗೋದಿಲ್ಲ ಅನ್ನುವಂಥದ್ದು ಆ ಕ್ಯಾಟಗರಿಯಲ್ಲಿ ನೀವಿದ್ರೆ ನಿಮ್ಮ ಪುಣ್ಯ ಅದನ್ನು ಹೊರತುಪಡಿಸಿ ಹಾಸ್ಪಿಟಲೈಸೇಷನ್ನಿನ ಅವಶ್ಯಕತೆ ಇದೆ ಆಕ್ಸಿಜನ್ ಕೊಡಬೇಕಾದ ಅವಶ್ಯಕತೆ ಇದೆ ಐಸಿಯುಗೂ ಹೋಗಬಹುದು ವೆಂಟಿಲೇಟರ್ಗೂ ಹೋಗಬಹುದು ಅನ್ನುವ ಪರಿಸ್ಥಿತಿಯಲ್ಲಿರುವಂಥವರು ಒಂದು ಸಲ ನಮ್ಮ ಹತ್ರ ದುಡ್ಡು ಎಷ್ಟಿದೆ ಅಂತ ನೋಡಿಕೊಳ್ಳಬೇಕಾದಂಥ ಟೈಮ್ ಒಂದು ಅಂದಾಜು ಕೊಡ್ತಾ ಇದ್ದೀವಿ ನಿಮಗೆ ಎಷ್ಟು ಖರ್ಚು ಬರಬಹುದು ಹೆಂಗೆ ಒಂದು ಇಡೀ ಕುಟುಂಬ ಪ್ರಿಪೇರ್ ಆಗಿರಬೇಕು ಇದಕ್ಕೆ ಅಂತ ಯಾಕೆ ಇದನ್ನು ಕೊಡ್ತಾ ಇದ್ದೀವಿ ಅಂದರೆ ನಮಗೆ ಗೊತ್ತು ಲಾಕ್ಡೌನ್ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಹಳ್ಳ ಹಿಡಿದಿರಬಹುದು ಸೇವಿಂಗ್ ಖಾಲಿ ಆಗಿರಬಹುದು ಇಷ್ಟು ದಿವಸದ ಉಳಿತಾಯದ ಹಣ ಖಾಲಿ ಆಗಿರಬಹುದು ಆದಾಯ ಕಡಿಮೆ ಆಗಿರಬಹುದು ಅಥವಾ ಪೂರ್ತಿ ನಿಂತು ಹೋಗಿರಬಹುದು ಅಂಥ ಟೈಮ್ನಲ್ಲಿ ಕೊರೋನಾ ಪಾಸಿಟಿವ್ ಅನ್ನೋದು ಗಾಯದ ಮೇಲೆ ಬರೆ ಎಳೆದಂಗೆ ಆಗಬಾರದು ಒಂದು ಸಣ್ಣ ಬ್ರೇಕ್ ತಗೋತೀನಿ ಬ್ರೇಕ್ ನಂತರ ಯಾವ್ಯಾವ ರೀತಿಯ ಇನ್ಶೂರೆನ್ಸ್ಗಳು ಬಂದಿದೆ ಮಾರ್ಕೆಟ್ನಲ್ಲಿ ಕೆಲವೊಂದಷ್ಟು ಹಾಸ್ಪಿಟಲ್ಗಳು ನೀವು ಅಸಿಂಪ್ಟಮೆಟಿಕ್ ಆಗಿ ಮನೆಯಲ್ಲೇ ಇದ್ದರೂ ಕೂಡ ನಿಮಗೆ ಮನೆಯಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಒಂದೊಂದು ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದೆ ಆ ಪ್ಯಾಕೇಜ್ ವರ್ತಾ ಪ್ಯಾಕೇಜ್ ತಗೊಳ್ಬೇಕಾ